ಒಂದು ನಾರ್ಶಿನ ಪೇಟೆಯಲ್ಲಿ ದೇವಸ್ಥಾನ ಒಂದು ಗಂಗಮ್ಮ ದೇವಸ್ಥಾನ ಒಂದಿದೆ, ಅಲ್ಲಿ ವಾರ ವಾರ ಪೂಜೆ ನಡೀತದೆ. ನಮ್ಮ ಹುಡುಗ ರಾಜ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾನೆ, ಅಲ್ಲಿ ಪ್ರಸಾದ ಏನೋ ಕೊಟ್ಟಿದ್ದಾರಂತೆ ಪೂಜಾರವರು, ಅದನ್ನು ತಗೊಂಡು ಬಂದು ಮನೆಯಲ್ಲಿ ತಿಂದಿದ್ದಾರೆ. 6 ಜನ ಆಗಿ ವಾಂತಿ ಭೇದಾಗಿದೆ, ಎಲ್ಲರೂ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿ 3 ಗಂಟೆಯಿಂದ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಆಗಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಜಲಪ್ ಹಾಸ್ಪಿಟ್ಲ್ ಕಳಿಸಿದ್ರು. 6 ಜನದಲ್ಲಿ ಕವಿತಾ ಅಂತ ಹುಡುಗಿ ಸತ್ತೋಗಿದೆ, 5 ಜನ ಟ್ರೀಟ್ಮೆಂಟ್ ತಗೊತಾಯಿದ್ದಾರೆ. ಗಂಗಾಧರ, ರಾಜ, ರಾಧಾ, ಶರಣಿ, ಗಾನ್ವಿ 5 ಜನ ಟ್ರೀಟ್ಮೆಂಟ್ ತಗೊತಾಯಿದ್ದಾರೆ. ಎಲ್ಲ ಮಕ್ಕಳೇನವರಲ್ಲ? ಅವರು ಗಂಗಾಧರ ಕವಿತಾ ಮಕ್ಕಳು ಇಬ್ಬರು, ಶರಣಿ, ಗಾನ್ವಿ ಅಂತ. ಇಲ್ಲಿ 3 ಜನ ಅವರು ದೊಡ್ಡವರು, ಅವರು ರಾಜ ತಮ್ಮನು ತಮ್ಮನ ಹೆಂಡತಿ. ಎಷ್ಟು ವಯಸ್ಸನ್ನು ಅವ್ರಿಗೆ? ಅವರಿಗೆ ರಾಜಕ್ಕೆ ಬಂದು ಒಂದು 30 ಇರ್ತದೆ, ಅವ್ರ ಹೆಂಡತಿಗೆ ಒಂದು 25, ಗಂಗಾಧರಾಗು 35, ಕವಿತಾಗಿ 28, ಮಕ್ಕಳಿಗೆ 8 ವರ್ಷ, ಶರಣಿಗೆ 9. ಹನ್ನೆರಡು ಗಂಟೆ ಯಾವುದೇ ಒಂದು ಪಾಯ್ದಂತೆ 12 ಗಂಟೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಮನುಷ್ಯ ಬದುಕೋ ಸಾಧ್ಯತೆಗಳು ಭಾಳ ಕಡಿಮೆ. ಹಾಗಾಗಿ ಒಂದು ಕೇಸ್ ಡೆತ್ ಆಗಿರುತ್ತೆ. ಈಗ ಅದು ಪೋಸ್ಟ್ಮಾರ್ಟಮ್ ಮಾಡ್ತಾರೆ, ಅಲ್ಲಿನವೇ ಗ್ಯಾಸ್ಟ್ರಿಕ್ ಕಂಟೆಂಟ್ಸ್ ಏನಿದೆಯೋ ಅದನ್ನು FSI ಕಳಿಸ್ತಾರೆ. ಅದರಲ್ಲಿ ರಿಪೋರ್ಟ್ ಬಂದಾದಮೇಲೆ ಪಕ್ಕಾ ಯೋಜನೆ ಅಂತ ನಾನು ಚೀಫ್ ಕ್ಯಾಜುವಲ್ಟಿ ಮಿಟ್ಲ ಡಾಕ್ಟರ್ ರಾಜೇಶ್ ಎಮರ್ಜೆನ್ಸಿ ಮೆಡಿಸಿನ್ ಸ್ಪೆಷಲಿಸ್ಟ್ ಎಮರ್ಜೆನ್ಸಿ ಸ್ಪೆಷಲಿಸ್ಟ್. ಈಗ ಬಂದ ಮೇಲೆ ಗೊತ್ತಾಯಿತು, ಬಂದಾಗ ಒಂದು ಡೆತ್ ಆಗಿತ್ತು. ಇನ್ನು 2 ಪೀಡಿಯಾಟ್ರಿಕ್ ಕೇಸಸ್ ಅಂದರೆ ಮಕ್ಕಳು, ಅವ್ರನ್ನ ಪೀಡಿಯಾಟ್ರಿಕ್ ವಾರ್ಡಲ್ಲಿ ICU ಅಡ್ಮಿಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ. ಉಳಿದಂಗೆ ಇಲ್ಲಿ ಏನೀಗ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಇದೆ ಅದನ್ನು ಈಗಾಗಲೇ ತಕ್ಕ ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯರು ಬಂದು ನೋಡ್ತಾ ಇದ್ದಾರೆ, ಅದನ್ನು ಟ್ರೀಟ್ಮೆಂಟ್ ನಡೀತಾ ಇದೆ. ಬಟ್ ಇದರ ಬೇರೆ ಬೋರ್ಡ್ಸ್ ನನಗೂ ಗೊತ್ತಿಲ್ಲ, ಅದು ಎಲ್ಲಿಂದ ಬಂತು. ಚಿಂತಾಮಣಿಯಲ್ಲಿ ಯಾವುದೋ ದೇವಸ್ಥಾನ ಅಂತ ಹೇಳ್ತಿದ್ದಾರೆ. ಚಿಂತಾಮಣಿ ದೇವಸ್ಥಾನ ಹತ್ರ ನಿನ್ನೆ ರಾತ್ರಿ ಮುಂದೆ ಬನ್ನಿ ಸರ್, ಒಂಚೂರು ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ. 7:30 ತಗೊಂಡಿರೋದು ಅಂತ. ಬಟ್ ಅದಾದ್ಮೇಲೆ ರಾತ್ರಿ ಒಂದು 10 ನಾನು ಹೇಳಿದ್ದು ವಾಮಿಟಂಗ್ ಆಯಿತು. ಅಲ್ಲಿಂದ ಚಿಂತಾಮಣಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರು, ಅಲ್ಲಿಂದ SNR ಕಳಿಸಿ, SNR ಲಾಸ್ಟಿಗೆ ಇಲ್ಲಿಗೆ ಬಂದಿದ್ದಾರೆ. ಬೆಳಗ್ಗೆ ಬಂದಾಗ ಡೆತ್ ಆದಾಗ ಆ ಪೇಷೆಂಟು ಬಂದಾಗೆ ತುಂಬ ಸೀರಿಯಸ್ ಇತ್ತು. ಆ ಪೇಷೆಂಟು ಬಂದು ಎಷ್ಟೇ ಪ್ರಯತ್ನ ಮಾಡಿದ್ರು 1 ಅವರ್ ಆದ್ಮೇಲೂ ಇದು ಮಾಡೋಕ್ಕಾಗಲಿಲ್ಲ. ಇನ್ನು 7 ಮಕ್ಕಳನ್ನ ನಾವು PICU ಅಡ್ಮಿಟ್ ಮಾಡಿದ್ದೀವಿ. ಇನ್ನು 3 ಜನ ಈಗ ಬಂದಿದ್ದಾರೆ, 3 ಜನ ಗಂಗಾಧರ್, ರಾಜು, ರಾಧಾ ಅಂತ. ಅವ್ರು ಕೂಡ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ, ಅವ್ರಿಗೆ ಇಲ್ಲಿ ಎಮರ್ಜೆನ್ಸಿಲಿ ICU ಅಡ್ಮಿಟ್ ಮಾಡಿ ಅಲ್ಲಿಂದ ICU ಶಿಫ್ಟ್ ಮಾಡ್ತಾರೆ. ಟೋಟಲ್ 8 ಜನ ಇದ್ದಾರೆ ಸರ್? 6 ಜನದಲ್ಲಿ 5 ಜನ, ಒಂದು ಡೆತ್ ಆಗಿದೆ, ಇನ್ನು 5 ಜನ ಇದ್ದಾರೆ. ಮಕ್ಕಳ ಪರಿಸ್ಥಿತಿ ಯಾವ ರೀತಿ? ಮಕ್ಕಳು ಕ್ರಿಟಿಕಲ್ ಆಗಿದೆ, ICU ಇಟ್ಟಿದ್ದೀವಿ. ಸರ್, ಫುಡ್ಡಲ್ಲಿ ಯಾವುದು ಕಂಟೆಂಟ್ ಜಾಸ್ತಿ? ಫುಡ್ ಪಾಯ್ಸನ್ ಏನು ಸರ್? ಫುಡ್ ಈ ಸಸ್ಪೆಕ್ಟೆಡ್ ಫುಡ್ ಪಾಯ್ಸನ್ ಅಂತ ಮಾಡಿದ್ದೀವಿ, ಅನಾಲಿಸಿಸ್ ಕಳಿಸ್ಬೇಕಾಗುತ್ತೆ. ಅದು ಏನು ವಾಮಿಟಸ್ ಇರುತ್ತೆ ಅದನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು FSI ಕಳಿಸ್ಬೇಕಾಗುತ್ತೆ. ಅದು ಅನಾಲಿಸಿಸ್ ಮಾಡಿದ್ಮೇಲೆ ಅದು ಯಾವ ಥರ ಫುಡ್ ಪಾಯ್ಸನಿಂಗ್ ಅಂದರೆ ಏನಾದರೂ ಪಾಯ್ಸನ್ ಧರಿಸಿದ್ದಾರೆ ಅಥವಾ ಪಾತ್ರೆಗಳಲ್ಲಿ ಅವರು ಮಾಡುವಾಗ ತೊಳೆದಿಲ್ವಾ, ಇಲ್ಲ ಅಲ್ಲಿ ಯೂಸ್ ಮಾಡಿದಂಥ ನೀರು ಎಂಥದ್ದು, ಅದು ಒಂಥರ ಮಲಿನವಾದಂಥ ನೀರ ಅಥವಾ ಇದನ್ನೆಲ್ಲ ನಾವು ನೋಡಬೇಕಾಗುತ್ತೆ. ಅದಕ್ಕೆ ಸಪ್ರೇಟು ಎಲ್ಲ ಒಂದು ಪ್ರೋಸೆಸ್ ಇರುತ್ತೆ, ಒಂದು ಸಿಸ್ಟಮ್ ಇರುತ್ತೆ. ಅದರ ಪ್ರಕಾರವಾಗಿ ನಾವು ಇದನ್ನು ಈಗ ಪ್ರೆಸೆಂಟ್ ಇದನ್ನು ನಾವು ಫುಡ್ ಪಾಯ್ಸನ್ ಅಂತಲೇ ಸಸ್ಪೆಕ್ಟ್ ಮಾಡಿ ಮುಂದಿನ ಒಂದು ಚಿಕಿತ್ಸೆನ ನಮಗೆ ಜೀವ ಉಳಿಯೋದು ಇಂಪಾರ್ಟೆಂಟ್ ಆಗುತ್ತೆ ವಿನಃ ಆಮೇಲೆ ಇದೆಲ್ಲ ಹೋಗುತ್ತೆ. ಏನು ಯಾವ ಥರ ಪಾಯ್ಸನ್ ಇದು ಹೇಗಾಯಿತು ಅನ್ನೋದಕ್ಕೆ ಬೇರೆ ಬೇರೆ ಪ್ರೋಸೆಸ್ ಇರುತ್ತೆ. ಇದರಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಇನ್ವಾಲ್ವ್ ಆಗಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನನಗನ್ಸೋದು ಏನಂತಂದರೆ, ಇದು ನಿನ್ನೆ ರಾತ್ರಿ 7:30 ಆಗಿರೋದು, ಅದು ನೇರವಾಗಿ ಒಂದು ಹೈಯರ್ ಸೆಂಟ್ರಸ್ಗೆ ಹೋಗಿದ್ದಿದ್ರೆ ಬಹಳ ಬೇಗ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಉಳಿಸೋ ಸಾಧ್ಯತೆಗಳು ಇರ್ತಾ ಇತ್ತು. ಅದೇನಾಗಿದೆ, PSCಗೆ ಹೋಗಿದೆ, ಅಲ್ಲಿ ಅವರಿಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಅಲ್ಲಿಂದ ನನಗೆ SNR ಹಾಸ್ಪಿಟ್ಲಿಗೆ ಕೆಲವು ಬಂದಿದೆ ಬೆಳಗ್ಗೆ, ಅಲ್ಲಿ ಅವರು ಅದನ್ನು ಅವರಿಗೆ ಅಲ್ಲಿ ICU ಫೆಸಿಲಿಟಿ. ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ.
ಹಾಗೂ ಶೇರ್ ಮಾಡಿ.